Good morning students, welcome to online class. ಇವತ್ತಿನ ದಿವಸ ನಾವು ಪಾಠ 7 ರಾಷ್ಟ್ರಪಕ್ಷಿ ನವಿಲು ಅನ್ನುವಂತಹ ಪಾಠದ ಅಭ್ಯಾಸ ಭಾಗವನ್ನು ಕಲಿಯೋಣ. ಮೊದಲನೇದಾಗಿ ಕಠಿಣ ಪದಗಳ ಅರ್ಥ, ಸೌಂದರ್ಯ, ಅಂದ, ಚಂದ ಅಂತ ಹೇಳ್ತೀವಿ. ಚೆನ್ನಾಗಿರೋದು ಅದಲ್ಲ ಸೌಂದರ್ಯ ಅಂದ್ರೂ ಅಂದ ಚಂದ. ಗೌರವ ಅಂದರೆ ಆದರ, ಮರ್ಯಾದೆ, ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಸೌಂದರ್ಯ ಅಂದರೆ ಬ್ಯೂಟಿಫುಲ್ ಆರ್ ಬ್ಯೂಟಿ, ಗೌರವ ಅಂದರೆ ರೆಸ್ಪೆಕ್ಟ್, ಆದರ, ಮರ್ಯಾದೆ ಅಂತ ಹೇಳ್ತೀವಿ. ಆಕರ್ಷಕ, ಮನಸೆಳೆಯುವ, ಅಟ್ರ್ಯಾಕ್ಟಿವ್, ಎಲ್ಲರ ಮನಸ್ಸಿಗೆ ಇಷ್ಟ ಆಗುವಂತಹ. ನೃತ್ಯ ಅಂದರೆ ನರ್ತನ, ಕುಣಿತ, ಇಂಗ್ಲೀಷ್ನಲ್ಲಿ ಡ್ಯಾನ್ಸ್ ಅಂತ ಹೇಳ್ತೀವಿ. ಆಶ್ಚರ್ಯ, ವಿಸ್ಮಯ, ವಂಡರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ವಿಸ್ಮಯ ಅಂದ್ರೇನು? ಆಶ್ಚರ್ಯ, ನಮಗೆ ಗೊತ್ತಾಗಲಾರ್ದು ಒಮ್ಮೆಲೆ ನಮ್ಮ ಎದುರಿಗೆ ಆದರೆ ನಮಗೆ ಅದು ಆಶಿದು ಹೇಗೆ ಸಾಧ್ಯ ಅಂತ ಅನಿಸುತ್ತೆ, ಅದೇ ಆಶ್ಚರ್ಯ. ಪ್ರವೃತ್ತಿ, ಹವ್ಯಾಸಿ, ಸ್ವಭಾವ, ಹಾಬಿ. ಪ್ರವೃತ್ತಿ ಅಂದ್ರೇನು? ಹವ್ಯಾಸ ಅಥವಾ ಸ್ವಭಾವ. ಇನ್ನು ಹೊಣೆ ಅಂದರೆ ಜವಾಬ್ದಾರಿ. ಈಗಾಗಲೇ ನಾನು ಪಾಠ ಹೇಳುವಾಗ ಹೇಳಿದ್ದೇನೆ, ಪಕ್ಷಿಗಳನ್ನು ಪ್ರಾಣಿಗಳನ್ನು ಕಾಪಾಡುವುದು ನಮ್ಮ ಹೊಣೆಯಾಗಿದೆ ಅಂದರೆ ಜವಾಬ್ದಾರಿಯಾಗಿದೆ, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ನಮ್ಮ ರಾಷ್ಟ್ರಪಕ್ಷಿ ಯಾವುದು? ನಮ್ಮ ರಾಷ್ಟ್ರಪಕ್ಷಿ ಯಾವುದು? ನಮ್ಮ ರಾಷ್ಟ್ರಪಕ್ಷಿ ನವಿಲು. ಹೌದಲ್ಲ, ನಮ್ಮ ರಾಷ್ಟ್ರಪಕ್ಷಿ ನವಿಲು. ನವಿಲಿನ ತಲೆಯ ಮೇಲೆ ಏನಿರುತ್ತದೆ? ನವಿಲಿನ ತಲೆಯ ಮೇಲೆ ಕಿರೀಟದಂತಹ ಜುಟ್ಟು ಇರುತ್ತದೆ. ನವಿಲಿನ ತಲೆಯ ಮೇಲೆ ಕಿರೀಟದಂತಹ ಜುಟ್ಟು ಇರುತ್ತದೆ. ಇನ್ನು ಮೂರನೇದು, ನವಿಲಿನ ಮುಖ್ಯ ಆಹಾರ ಏನು? ನವಿಲಿನ ಮುಖ್ಯ ಆಹಾರ ಏನು? ಉತ್ತರ, ನವಿಲಿನ ಮುಖ್ಯ ಆಹಾರ ಕಾಳು ಕಡ್ಡಿಗಳು, ಹುಳು ಹುಪ್ಪಡಿಗಳು. ಏನು? ನವಿಲಿನ ಮುಖ್ಯ ಆಹಾರ ಕಾಳು ಕಡ್ಡಿಗಳು, ಹುಳು ಹುಪ್ಪಡಿಗಳು. ಇನ್ನು ನಾಲ್ಕನೇದು, ನವಿಲನ್ನು ಕವಿಗಳು ಏನೆಂದು ಹೊಗಳಿದ್ದಾರೆ? ಉತ್ತರ, ನವಿಲನ್ನು ಕವಿಗಳು ನಾಟ್ಯರಾಣಿ, ಸೌಂದರ್ಯ ರಾಣಿ ಎಂದು ಹೊಗಳಿದ್ದಾರೆ. ನವಿಲನ್ನು ಕವಿಗಳು ನಾಟ್ಯರಾಣಿ, ಸೌಂದರ್ಯ ರಾಣಿ ಎಂದು ಹೊಗಳಿದ್ದಾರೆ. ಐದನೇ ಪ್ರಶ್ನೆ, ನವಿಲುಗಳನ್ನು ಏಕೆ ಬೇಟೆಯಾಡುತ್ತಾರೆ? ನೋಡ್ರಿ ಹೆಂಗಿದೆ ಐದನೇ ಪ್ರಶ್ನೆ, ನವಿಲುಗಳನ್ನು ಏಕೆ ಬೇಟೆಯಾಡುತ್ತಾರೆ? ನವಿಲುಗಳನ್ನು ಗರಿಗಳಿಗಾಗಿ ಮತ್ತು ಮಾಂಸಕ್ಕಾಗಿ, ಅಂದರೆ ನವಿಲಿನ ಗರಿಗಳಿಗಾಗಿ ಮತ್ತು ಮಾಂಸಕ್ಕಾಗಿ ಬೇಟೆಯಾಡುತ್ತಾರೆ. ಉತ್ತರ ನೋಡಿ, ನವಿಲುಗಳನ್ನು ಗರಿಗಳಿಗಾಗಿ ಮತ್ತು ಮಾಂಸಕ್ಕಾಗಿ ಬೇಟೆಯಾಡುತ್ತಾರೆ. ಇನ್ನು ಬಿಟ್ಟ ಸ್ಥಳ ತುಂಬಿರಿ. ನವಿಲು ಡ್ಯಾಶ್ ಹೆಸರಾದ ಪಕ್ಷಿ, ಸೌಂದರ್ಯಕ್ಕೆ, ದಯೆಗೆ, ಮಳೆಗೆ. ಸರಿಯಾದ ಉತ್ತರ ಸೌಂದರ್ಯಕ್ಕೆ. ಹಾಗಾಗಿ ನವಿಲು ಸೌಂದರ್ಯಕ್ಕೆ ಹೆಸರಾದ ಪಕ್ಷಿ. ಡ್ಯಾಶ್ ಪಕ್ಷಿಗೆ ಗರಿಗಳಿರುತ್ತವೆ, ಗಂಡು, ಹೆಣ್ಣು, ದೊಡ್ಡ ಅಂತ ಮೂರು ಉತ್ತರ ಕೊಡಲಾಗಿದೆ. ಇದರಾಗ ಸರಿಯಾದ ಉತ್ತರ ಯಾವುದು? ಗಂಡು ಪಕ್ಷಿಗೆ. ಹಾಗಾಗಿ ಗಂಡು ಪಕ್ಷಿಗೆ ಗರಿಗಳಿರುತ್ತವೆ. ಇನ್ನು ಮೂರನೇದು, ನವಿಲುಗಳು ಹೆಚ್ಚಾಗಿ ಡ್ಯಾಶ್ ಪ್ರದೇಶಗಳಲ್ಲಿ ಕಂಡುಬರುತ್ತವೆ, ಬೆಟ್ಟ, ನದಿ, ಬಯಲು. ನಾವು ಪಾಠದಲ್ಲಿ ಓದಿದ್ದೀವಿ, ಬಯಲು ಅನ್ನೋದು ಸರಿಯಾದ ಉತ್ತರ. ಹಾಗಾಗಿ ನವಿಲುಗಳು ಹೆಚ್ಚಾಗಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇನ್ನೂ ಎರಡು ಬಿಟ್ಟ ಸ್ಥಳಗಳಿವೆ, ಅವೆರಡು ನೋಡೋಣ. ನವಿಲನ್ನು ಕವಿಗಳು ಡ್ಯಾಶ್ ಎಂದು ಹೊಗಳಿದ್ದಾರೆ. ಸೌಂದರ್ಯ ರಾಜ, ಸೌಂದರ್ಯ ರಾಣಿ, ವೇಗದ ರಾಣಿ. ಏನಂತ ಹೊಗಳ್ತಾರೆ? ಸೌಂದರ್ಯ ರಾಜ ಅಂತ ಹೊಗಳಲ್ಲ, ಸೌಂದರ್ಯ ರಾಣಿ ಅಂತ ಹೊಗಳ್ತಾರೆ. ಹಾಗಾಗಿ ನವಿಲನ್ನು ಕವಿಗಳು ಸೌಂದರ್ಯ ರಾಣಿ ಎಂದು ಹೊಗಳಿದ್ದಾರೆ. ಇನ್ನು ಕೊನೆಯ ಬಿಟ್ಟ ಸ್ಥಳ, ನವಿಲುಗಳನ್ನು ಡ್ಯಾಶ್ ನಮ್ಮ ಹೊಣೆ, ಕೊಲ್ಲುವುದು, ಸಾಕುವುದು, ಕಾಪಾಡುವುದು. ನಮ್ಮ ರಾಷ್ಟ್ರಪಕ್ಷ ಆಗಿರೋದ್ರಿಂದ ಅದನ್ನು ನಾವು ಬಂಧಿಸಿಯೂ ಕೂಡ ಇಡುವ ಹಾಗಿಲ್ಲ, ಅಂದರೆ ನಾವು ಸಾಕಿದರೆ ಅದನ್ನು ಒಂದು ಕಡೆ ಕೂಡಿ ಹಾಕಿದ ಹಾಗೆ ಆಗುತ್ತೆ.
ಕೊಲ್ಲುವುದಂತೂ ಮಾಡಲೇಬಾರದು. ಸರಿಯಾದ ಉತ್ತರ ಕಾಪಾಡುವುದು, ಅದಕ್ಕೆ ತೊಂದರೆ ಆಗಿದ್ರೆ ಅದನ್ನು ಕಾಪಾಡೋದು. ಉತ್ತರ, ನವಿಲುಗಳನ್ನು ಕಾಪಾಡುವುದು ನಮ್ಮ ಹೊಣೆಯಾಗಿದೆ, ಅಂದರೆ ನಮ್ಮ ಹೊಣೆ. ಇಷ್ಟು ಇವತ್ತಿನ ದಿವಸ ಈ ಅಭ್ಯಾಸ ಭಾಗವನ್ನು ಓದಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಅಭ್ಯಾಸ ಭಾಗವನ್ನು ನಿಮಗೆ ಹೇಳಿಕೊಡ್ತೇನೆ. ಧನ್ಯವಾದಗಳು.